नमस्कार वीक्षकरे अपाज़ अकाडमी स्वागत इवतीन वीडियो एफ डी एस डी ए टी टी विद्यार्थिगळिगे सीरीज़ ईदने कन्नडद वीडियो जनरल कन्नडद वीडियो इदागिरुत्ते वीडियो ऐनु चर्चे अंदुकोंडिदीनि अंतंद्रे टोटली नम्म इल्ली तनकद एफ डी एस डी ए क्वेश्चन पेपर तेगेदुकोंड्रे ಒಂದು ಅಥವಾ ಎರಡು ಅಂಕದ ಕಂಠಾಕ್ಷರಗಳ ಮೇಲೆ ಧ್ವನ್ಯಾಂಗಗಳು ಅಂತ ಏನು ಕರೀತೀವೋ ಅಲ್ಲ ಅಕ್ಷರಗಳು ಹುಟ್ಟುವಂಥ ಸ್ಥಾನಗಳ ಮೇಲೆ ಒಂದು ಅಂಕದ ಪ್ರಶ್ನೆ ಅಥವಾ ಎರಡು ಅಂಕದ ಪ್ರಶ್ನೆ ಕಡ್ಡಾಯವಾಗಿ ಬಂದಿರುತ್ತೆ. ಅತಿ ಸಿಂಪಲ್ ಆಗಿರುವಂಥ ವಿಷಯ ಆದರೂ ಕೂಡ ನಾವು ಕೆಲವು ಬಾರಿ ಇದರಲ್ಲಿ ಒಂದು ಅಥವಾ ಎರಡು ಅಂಕಗಳನ್ನು ಕಳೆದುಕೊಳ್ತೀವಿ. ಜನರಲ್ ಕನ್ನಡದಲ್ಲಿ ನಾವು ಸ್ಕೋರ್ ಮಾಡ್ಕೊಳ್ಬೇಕಾಗಿರೋದು ಅನಿವಾರ್ಯ ಆಗಿರೋದ್ರಿಂದ ಈ ಸಿಂಪಲ್ ಸಬ್ಜೆಕ್ಟ್ ಇದ್ರೂ ಕೂಡ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕು ಅಂತ ಈ ಒಂದು ವಿಡಿಯೋವನ್ನು ತಯಾರಿಸಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡದ ಅಕ್ಷರಗಳು ಹುಟ್ಟುವಂತಹ ಸ್ಥಾನಗಳು ಅದರಲ್ಲಿ ಕಂಠಾಕ್ಷರಗಳು ತಲವ್ಯಾಕ್ಷರಗಳು ಮೂರ್ಧನ್ಯಕ್ಷರಗಳು ದಂತಾಕ್ಷರಗಳು ಓಷ್ಠಾಕ್ಷರಗಳು ಮತ್ತು ಜೊತೆಗೆ ಉಷ್ಮವರ್ಣಗಳು ಅಂತ ಕರೀತಾರೆ. ಆಮೇಲೆ ಅಂತಸ್ಥ ವರ್ಣಗಳು ಅಂತ ಇರ್ತವೆ. ಹೌದಾ? ಈ ಎಲ್ಲ ವಿಷಯಗಳ ಬಗ್ಗೆಗೆ ಅಧ್ಯಯನವನ್ನು ಮಾಡೋಣ. ಜೊತೆಗೆ ಸಂಪೂರ್ಣವಾಗಿ ಯಾವ ಸ್ವರಗಳು ಕಂಠಾಕ್ಷರಗಳಾಗತ್ತೆ, ಯಾವ ವ್ಯಂಜನಗಳು ಕಂಠಾಕ್ಷರಗಳಾಗತ್ತೆ ಎಲ್ಲದರ ಡೀಟೇಲನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದೇ ಮೊದಲ ಬಾರಿಗೆ ಅಪಾಜ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವೀಡಿಯೋಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಪಡೀತಾ ಇರಿ. ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಅಕಾಡೆಮಿಯ ಬಗ್ಗೆ ತಿಳಿಸಿಕೊಡಿ. ಹಾಗೆಯೇ ಎಕ್ಸಾಮ್ಗಳು ಪೋಸ್ಟ್ಪೋನ್ ಆಯಿತು ಅಥವಾ ಎಕ್ಸಾಮ್ಗಳು ಡಿಲೇ ಆಗ್ತಾ ಇದೆ ಅನ್ನೋ ಕಾರಣಕ್ಕಾಗಿ ಪ್ರಿಪರೇಷನನ್ನು ಬಿಡಲಾರದೆ ಪ್ರಿಪ್ರೇಷನನ್ನು ಮುಂದುವರೆಸಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತೀನಿ. ಫಸ್ಟ್ಲಿ ನೋಡೋದಾದರೆ ಕಂಠಾಕ್ಷರಗಳು ಅಂತ. ಏನಪ್ಪ ಕಂಠಾಕ್ಷರಗಳು ಅಂತ ಅಂದರೆ, ನಮಗೆ ಹೆಸರೇ ಸೂಚಿಸುವ ಹಾಗೆ ಕಂಠ ಅಂತ ಅಂದರೆ ಗಂಟಲು ಅಂತ ಹೇಳ್ತೀವಿ ನಾವು. ಹೌದಾ? ಈ ಗಂಟಲಿನಲ್ಲಿ ಉಚ್ಚಾರಗೊಳ್ಳುವಂತಹ ಅಕ್ಷರಗಳನ್ನು ನಾವು ಕಂಠಾಕ್ಷರಗಳು ಅಂತ ಕರಿತೀವಿ. ವೆರಿ ಸಿಂಪಲ್. ಕಂಠ ಅಂದರೆ ಗಂಟಲು, ಅದರಲ್ಲಿ ಉಚ್ಚಾರಣೆಗೊಳ್ಳುವಂತಹ ಅಕ್ಷರಗಳನ್ನು ನಾವು ಕಂಠಾಕ್ಷರಗಳು ಅಂತ ಕರಿತಾ ಇದ್ದೀವಿ. ಹಾಗಾದರೆ ಯಾವ್ಯಾವ ಸ್ವರಗಳು ಕಂಠಾಕ್ಷರಗಳಾಗತ್ತೆ ಅಂತ ಕೇಳೋದಾದರೆ, ಅ ಆ ಎ ಎ ಐ ಓ ಔ ಅಹ. ಸೊ ಈ ಅಕ್ಷರಗಳನ್ನು ನೀವು ಒಂದು ಸಲ ಪ್ರನೌನ್ಸ್ ಮಾಡಿ ನೋಡಿದಿರಿ ಅಂತಂದರೆ, ಉಚ್ಚಾರಣೆ ಮಾಡಿ ನೋಡಿದಿರಿ ಅಂತಂದರೆ ಆಟೋಮೆಟಿಕಲಿ ನಿಮಗೆ ಅದು ಐಡಿಯಾ ಸಿಗತ್ತೆ. ಹೌದಾ? ಅ ಆ ಎ ಎ ಐ ಓ ಔ ಅಹ. ಈ ಅಕ್ಷರಗಳು ಗಂಟಲಿನಲ್ಲಿ ಕಂಠದಲ್ಲಿ ಉಚ್ಚಾರಣೆಗೊಳ್ಳುವಂಥ ಸ್ವರಗಳಾಗಿವೆ. ಹಾಗಾದರೆ ವ್ಯಂಜನಗಳು ಯಾವುವು ಅಂತ ನೋಡೋದಾದರೆ, ಖ ಖ ಗ ಘ ಅಂ ನ ಹ. ಇಷ್ಟು ವ್ಯಂಜನಾಕ್ಷರಗಳು ಕಂಠಾಕ್ಷರಗಳಾಗಿರುತ್ತೆ. ಸೊ ನಿಮಗೆ ಈ ಯಾವುದು ಅರ್ಥ ಆಗಿಲ್ಲ ಅಥವಾ ಯಾವುದು ನಮಗೆ ನೆನಪಿಡ್ಲಿಕ್ಕೆ ಆಗಿಲ್ಲ ಅಂತಂದರೆ, ಈ ಅಕ್ಷರಗಳನ್ನಾದರೂ ನೆನಪಿಟ್ಕೊಳ್ಳಿ. ಇಷ್ಟು ಅಕ್ಷರಗಳಿಂದ ಆ ಒಂದು ಪದ ಪ್ರಾರಂಭ ಆಗಿತ್ತು ಅಂತಂದರೆ ಅದು ಕಂಠಾಕ್ಷರಗಳಲ್ಲಿ ಬರುತ್ತೆ ಅಂತ ಅರ್ಥ ಆಗತ್ತೆ. ಓಕೆ, ಸೆಕೆಂಡ್ ಒನ್ ನೋಡೋದಾದರೆ ತಾಲವ್ಯಾಕ್ಷರಗಳು ಅಂತ. ಇದರಲ್ಲಿ ತಾಲ ಅಂದರೆ ಅಂಗಳು ಅಂತ ಹೇಳ್ತೀವಿ ನಾವು. ತಾಲದಲ್ಲಿ ಉಚ್ಚಾರಣೆಯಾಗುವ ಅಕ್ಷರಗಳನ್ನು ನಾವು ತಾಲವ್ಯಾಕ್ಷರಗಳು ಅಂತ ಕರಿತಾ ಇದ್ದೀವಿ. ಯಾವ ಅಂಗಳು ಅಂತಂದರೆ ಬಾಯಿಯ ಅಂಗಳಿನಲ್ಲಿ ಉಚ್ಚಾರಣೆ ಆಗುವಂತಹ ಅಕ್ಷರಗಳನ್ನು ತಾಲವ್ಯಾಕ್ಷರಗಳು ಅಂತ ಕರಿತಾ ಇದ್ದೀವಿ. ಓಕೆ, ಹಾಗಾದರೆ ತಾಲವ್ಯಾಕ್ಷರಗಳಲ್ಲಿ ತಾಲವ್ಯ ಸ್ವರಗಳು ಯಾವುವು ಅಂತ ಕೇಳೋದಾದರೆ, ಇ ಎ ಎ ಐ ಈ ಅಕ್ಷರಗಳು ತಾಲವ್ಯ ಸ್ವರಗಳಾಗಿರುತ್ತೆ. ಅದೇ ರೀತಿಯಾಗಿ ವ್ಯಂಜನಗಳನ್ನು ನೋಡಿದಾಗ ಶ ಟ ಚ ಜ ಝ ಯ ಯ ಇವು ವ್ಯಂಜನಗಳು, ತಾಲವ್ಯ ವ್ಯಂಜನಗಳು. ಓಕೆ, ಇವಿಷ್ಟು ಅಕ್ಷರಗಳನ್ನು ನೆನಪಿಟ್ಕೊಂಡ್ರೆ ತಾಲವ್ಯ ಶಬ್ದಗಳ ಮೇಲೆ ಗುರುತಿಸೋದು ಅಥವಾ ಅಕ್ಷರಗಳನ್ನು ಗುಳಿಸೋದು ಮೇಲೆ ಪ್ರಶ್ನೆ ಬಂದರೆ ಖಂಡಿತವಾಗಿ ಉತ್ತರವನ್ನು ಕೊಡ್ತೀರಿ. ತಾಲ ಅಂತಂದರೆ ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ, ಅಂಗಳು. ಸೊ ತಾಲದಲ್ಲಿ ಉಚ್ಚಾರಣೆ ಆಗುವಂಥ ಅಕ್ಷರಗಳನ್ನು ನಾವು ತಾಲವ್ಯಾಕ್ಷರಗಳು ಅಂತ ಕರಿತಾ ಇದ್ದೀವಿ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋಗಳನ್ನು ಒಂದು ವೇಳೆ ನೀವು ನೋಡಿಲ್ಲ ಅಂತಂದರೆ
ಅಪಾಜ ಅಕಾಡೆಮಿ ಅಂತೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡುವ ಮೂಲಕವಾಗಿ ಅಲ್ಲಿನ ಪ್ಲೇಲಿಸ್ಟ್ಗಳನ್ನು ಕೂಡ ಚರ್ಚೆ ನೋಡ್ಕೊಳ್ಬೋದು ಚರ್ಚೆ ಮಾಡಬಹುದು. ಅದಲ್ಲದೆ ಫೇಸ್ಬುಕ್ಕಲ್ಲಿ ನಮ್ಮದು ಒಂದು ಅಪಾಜ ಅಕಾಡೆಮಿ ಅಂತ ಪೇಜ್ ಇದೆ, ಅಲ್ಲಿಯೂ ಕೂಡ ಎಲ್ಲ ವಿಡಿಯೋಗಳು ನಿಮಗೆ ಲಭ್ಯ ಆಗುತ್ತೆ. ಇನ್ಸ್ಟಾಗ್ರಾಮಲ್ಲಿಯೂ ಕೂಡ ನಮ್ಮ ಎಲ್ಲ ವಿಡಿಯೋಗಳು ಕೂಡ ಲಭ್ಯ ಇದೆ. ಸೊ ಎಲ್ಲಿ ಆದ್ರೂ ಕೂಡ ನೀವು ಈ ವಿಡಿಯೋಗಳನ್ನು ಚೆಕ್ ಮಾಡ್ಕೊಳ್ಬಹುದಾಗಿದೆ. ನೆಕ್ಸ್ಟ್ ಮೂರ್ಧನ್ಯ ಅಕ್ಷರಗಳು ಅಂತ. ಮೂರ್ಧ ಅಂತಂದರೆ ನೆತ್ತಿ ಅಂತ ಹೇಳ್ತೀವಿ ನಾವು, ಅಂಗಳಿನ ಮಧ್ಯಭಾಗ ಅಥವಾ ನೆತ್ತಿ, ಇದರಲ್ಲಿ ಹುಟ್ಟುವಂತಹ ಅಕ್ಷರಗಳನ್ನು ನಾವು ಮೂರ್ಧನ್ಯ ಅಕ್ಷರಗಳು ಅಂತ ಕರಿತೀವಿ. ಸೊ ಮೂರ್ಧನ್ಯ ಅಕ್ಷರಗಳಲ್ಲಿ ಮೂರ್ಧನ್ಯ ಸ್ವರಗಳು ಯಾವುವು ಅಂತ ಕೇಳೋದಾದರೆ ರು ನೋಡಿರಿ, ಅಂಗಳಿನ ಮಧ್ಯಭಾಗದಲ್ಲಿ ಇದು ಉಚ್ಚಾರಣೆ ಆಗುತ್ತೆ, ಅದನ್ನು ನೀವು ಪ್ರನೌನ್ಸ್ ಮಾಡಿ ಅಥವಾ ಉಚ್ಚಾರಣೆ ಮಾಡಿ ಪ್ರಯತ್ನ ಮಾಡಿ ಗೊತ್ತಾಗುತ್ತೆ. ರು ವ್ಯಂಜನಗಳಾದಂಥ ಶ ಠ ಠ ಡ ಡ ನ ರ ಳ ಇಷ್ಟೆಲ್ಲ ವ್ಯಂಜನಗಳು ಕೂಡ ಮೂರ್ಧನ್ಯ ವ್ಯಂಜನಗಳಾಗಿರುತ್ತೆ. ಓಕೆ, ಇದರಲ್ಲಿ ಅಲ್ಪಪ್ರಾಣಗಳು ಸೇರಿವೆ ಮತ್ತು ಮಹಾಪ್ರಾಣಗಳು ಕೂಡ ಸೇರಿದೆ. ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಅಂತಸ್ಥ ವರ್ಣ ಮತ್ತು ಉಷ್ಣ ವರ್ಣಗಳು ಕೂಡ ಇದರಲ್ಲಿ ಸೇರಿಕೊಂಡಿದೆ. ಅವುಗಳನ್ನು ಹೇಗೆ ಡಿವೈಡ್ ಮಾಡೋದು ಅಂತ ನಂತರದಲ್ಲಿ ಡಿಸ್ಕಸ್ ಮಾಡೋಣ. ನಂತರ ನಾಲ್ಕನೇದು ದಂತಾಕ್ಷರಗಳು ಅಂತ. ದಂತ ಅಂತಂದರೆ ವೆರಿ ಕಾಮನ್ ಹಲ್ಲು ಅಂತ ಅರ್ಥ. ಸೊ ಹಲ್ಲಿನ ಬಳಿ ಅಥವಾ ಹಲ್ಲಿನ ಸಹಾಯದಿಂದ ಉಚ್ಚಾರಣೆಯಾಗುವಂಥ ಅಕ್ಷರಗಳನ್ನು ನಾವು ದಂತಾಕ್ಷರಗಳು ಅಂತ ಕರಿತಾ ಇದ್ದೀವಿ. ಓಕೆ, ಹಲ್ಲುಗಳ ಸಹಾಯ ಅಥವಾ ಹಲ್ಲಿನ ಬಳಿ ಉಚ್ಚಾರಣೆಯಾಗುವಂತಹ ಅಕ್ಷರಗಳನ್ನು ನಾವು ದಂತಾಕ್ಷರಗಳು ಅಂತ ಕರಿತೀವಿ. ಸೊ ದಂತ ಸ್ವರಗಳು ಅಂತ ಯಾವುದಾದ್ರೂ ನೋಡೋದಾದರೆ ದಂತ ಸ್ವರಗಳು ಅಂತೇಳಿ ಅವು ಯಾವುವೂ ಇಲ್ಲ. ಇನ್ನು ದಂತ ವ್ಯಂಜನಗಳನ್ನು ನೋಡೋದಾದರೆ ಸ ಥ ದೊಡ್ಡ ಥ ದ ದೊಡ್ಡ ಧ ನ ಲ ವ ಇಷ್ಟು ವ್ಯಂಜನಗಳು ದಂತ ವ್ಯಂಜನಗಳು ಆಗಿರುತ್ತೆ. ಓಕೆ, ಫಿಫ್ತ್ ಒನ್ ನೋಡೋದಾದರೆ ಇಲ್ಲಿ ಓಷ್ಟ್ಯ. ಓಷ್ಟ್ಯ ಅಂತಂದರೆ ತುಟಿ ಅಂತ ಅರ್ಥ. ತುಟಿಗಳಲ್ಲಿ ಉಚ್ಚಾರಣೆ ಆಗುವಂಥ ಅಕ್ಷರಗಳನ್ನು ನಾವು ಓಷ್ಟ್ಯ ಅಕ್ಷರಗಳು ಅಂತ ಕರಿತಾ ಇದ್ದೀವಿ. ಸೊ ತುಟಿಗಳಲ್ಲಿ ತುಟಿಗಳ ಸಹಾಯದಿಂದ ಉಚ್ಚಾರಣೆ ಆಗುವಂಥ ಅಕ್ಷರಗಳನ್ನು ನಾವು ಓಷ್ಟ್ಯ ಅಕ್ಷರಗಳು ಅಂತ ಕರಿತಾ ಇದ್ದೀವಿ. ಸೊ ಓಷ್ಟ್ಯ ಸ್ವರಗಳು ಯಾವುವು ಅಂತ ಕೇಳೋದಾದರೆ ಉ ಓ ಔ ಇವು ಓಷ್ಟ್ಯ ಸ್ವರಗಳು. ನೆಕ್ಸ್ಟ್ ವ್ಯಂಜನಗಳನ್ನು ನೋಡೋದಾದರೆ ಫ ಫ ಬ ಭ ಮ ನ ಇವು ಓಷ್ಟ್ಯ ವ್ಯಂಜನಗಳಾಗಿರುತ್ತೆ. ಸೊ ವೆರಿ ಸಿಂಪಲ್, ಓಷ್ಟ್ಯ ಅಂತಂದರೆ ತುಟಿಗಳ ಸಹಾಯದಿಂದ ಉಚ್ಚಾರಣೆ ಆಗುವಂಥ ಅಕ್ಷರಗಳನ್ನು ನಾವು ಓಷ್ಟ್ಯ ಅಕ್ಷರಗಳು ಅಂತ ಕರಿತಾ ಇದ್ದೀವಿ. ನೆಕ್ಸ್ಟು ಇನ್ನೊಂದು ವಿಶೇಷವಾದಂತಹ ಪದವನ್ನು ನಾನು ಹೇಳಿದೆ, ಉಷ್ಮ ವರ್ಣಗಳು ಅಂತ. ಏನಪ್ಪ ಉಷ್ಮ ವರ್ಣಗಳು ಅಂತಂದರೆ, ಉಷ್ಣ ಅಂತಂದರೆ ಉಷ್ಮ ಅಂತಂದರೆ ಉಷ್ಣ ಅಂತ ಅರ್ಥ ಅಥವಾ ಕಾವು ಅಂತ ಅರ್ಥ. ಸೊ ಯಾವ ಶಬ್ದಗಳನ್ನು ಉಚ್ಚಾರಣೆ ಮಾಡುವ ಸಮಯದಲ್ಲಿ ಉಷ್ಣ ಅಥವಾ ಕಾವು ಉತ್ಪತ್ತಿಯಾಗುತ್ತೋ ಅಂತಹ ವರ್ಣಗಳನ್ನು ನಾವು ಉಷ್ಮ ವರ್ಣಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಶ ತೆಗೆದುಕೊಳ್ಬೋದು, ಸ ತೆಗೆದುಕೊಳ್ಬೌದು ಅಥವಾ ಸ ತೆಗೆದುಕೊಳ್ಬೌದು. ಶ ಸ ಶ ಈ ಮೂರು ಅಕ್ಷರಗಳನ್ನು ನಾವು ಉಷ್ಮ ವರ್ಣಗಳು ಅಂತ ಕರಿತಾ ಇದ್ದೀವಿ. ಇಂಗ್ಲೀಷ್ನಲ್ಲಿ ಇವುಗಳನ್ನು ಸಿಬಿಲನ್ಸ್ ಅಂತ ಕರಿತೀವಿ ಅಥವಾ ವಿಸಿಲಿಂಗ್ ಕನ್ಸೋನಂಟ್ಸ್ ಅಂತಲೂ ಕೂಡ ಇವುಗಳನ್ನು ಕರೀತಾರೆ. ಸೊ ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಅಂತಸ್ಥ ವರ್ಣಗಳು ಅಂತಂದರೆ ಯ ರ ಲ ವ ಅಕ್ಷರಗಳಿಗೆ ಈ ಒಂದು ಹೆಸರು ಇದೆ. ಯಾಕೆ ಇವುಗಳನ್ನು ಅಂತಸ್ಥ ವರ್ಣಗಳು ಅಂತ ಕರೀತಾರೆ ಅಂತಂದರೆ ಇವು ಸೆಮಿ ಓವೆಲ್ಸ್ ಆಗಿರುತ್ತೆ. ಈ ವ್ಯಂಜನಗಳು ಸ್ವರವೂ ಆಗಬಹುದಾದಂಥ ಗುಣಗಳನ್ನು ಹೊಂದಿರುತ್ತೆ. ಅವು ಯಾವುವು ಅಂತಂದರೆ ಯ ರ ಲ ವ. ಹಾಗಾಗಿ ಇವುಗಳನ್ನು ಅಂತಸ್ಥ ವರ್ಣಗಳು ಅಂತ ಕರೀತಾರೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಕೊಡಬೇಕಾದಂಥ ಕಾನ್ಸೆಪ್ಟ್ಗಳು 5 ಆಗಿತ್ತು. ಆ 5 ಕಾನ್ಸೆಪ್ಟ್ಗಳು ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.